ನೋಡಪ್ಪ ಕಲಾವಿದರು ನಮಗೆಲ್ಲ ಕಲಾವಿದರನ್ನ ನಾವೆಲ್ಲ ಸ್ಮರಿಸಿಕೊಳ್ಳುತ್ತೇವೆ ನನಗೆ ಮೋದಿ ಅವರು ಒಬ್ಬ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆಲ್ಲ ಗೌರವ ಇದೆ ಮೋದಿ ಸಾಹೇಬರು ಹೇಳಬೇಕು ಯಡೂರಪ್ಪನವರಿಗೆ ಕೊಟ್ಟಂತ ನೋವು ಅವರ ಕಣ್ಣೀರು ವಿದಾಯದ ವಿಧಾನಸೌಧದಿಂದ ಗವರ್ನರ್ ಮನೆಗೆ ಹೋಗಬೇಕಾದ್ರೆ ಕಣ್ಣೀರಿಟ್ರಲ್ಲ ಅವರ ಕುಟುಂಬದವರಿಗೆ ಆ ಸುತ್ತಮುತ್ತ ಇರುವ ಸ್ನೇಹಿತರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆಯಲ್ಲ ಇಡಿ ಸಮನ್ಸ್ ಆಗಿದೆಯಲ್ಲ ಅದೆಲ್ಲ ಏನದು ರಾಜ್ಯದ ಜನತೆಗೆ ರಾಷ್ಟ್ರದ ಜನತೆಗೆ ಇದು ಏನು ಹಿನ್ನೆಲೆ ಯಾಕೆ ಹಿಂಗಾಯ್ತು ಎಷ್ಟು ಬಾರಿ ಅವರನ್ನ ಮೇಲ್ಗಡೆ ಅಧಿಕಾರಿಗಳು ಕರೆಸ್ಕೊಂಡಿದ್ರು ಏಜೆನ್ಸಿಗಳು ಕರೆಸ್ಕೊಂಡಿದ್ರು ಏನೇನಾಯಿತು ಇದೆಲ್ಲ ಜನರ ಮುಂದೆ ಇಡಬೇಕು ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು ಅವರು ಒಬ್ಬ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಾದಂಥ ಅವರ ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ 304 ಸೀಟು ಪಡ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತಿರ್ಗಿ ಅವ್ರನ್ನ ಇಳಿಸೋ ಅಂಥ ಪ್ರಮೇಯ ಏನು ಅನ್ನೋದನ್ನ ಫಸ್ಟು ರಾಜ್ಯದ ಜನತೆಗೆ ತಿಳಿಸ್ಬೇಕು ಯಾಕೆ ಅವ್ರನ್ನ ಇಳಿಸಿದ್ರು ಅಂತ ಅವ್ರ ನಾಯಕತ್ವ ಬೇಕಾಗಿತ್ತು ಆಪರೇಷನ್ ಲೋಟಸ್ಗೆ ಅವ್ರಿಗೆ ಬೇಕಾಗಿತ್ತು ಎಲ್ಲದಕ್ಕೂ ಆಯಿತು ನಾವೇನು ರಾಜಕಾರಣದಲ್ಲಿ ಇವೆಲ್ಲ ಒಂದು ಆಟ ಬಟ್ ಇವತ್ತು ಇಷ್ಟು ಗೌರವ ಚುನಾವಣೆಯಲ್ಲಿ ಅವರ ನಾಯಕತ್ವ ಹೋದ ಮೇಲೆ ಒಂದು ಸಮಾಜ ಒಂದು ಸರ್ಕಾರ ಅಭದ್ರತೆ ಆಗಿದೆ ಅನ್ನೋ ದೃಷ್ಟಿಯಿಂದ ಇವತ್ತು 27ನೇ ತಾರೀಕು ಅವರ ಅಭಿಮಾನಿಗಳು ಬರ್ತ್ಡೇ ಮಾಡಬೇಕು ಅಂತಿದ್ರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಆಮೇಲೆ ಆಯಿತು ಅವ್ರ ಕಾಲದಲ್ಲಿ ಮಾಡಿದಂಥ ಒಂದು ಏರ್ಪೋರ್ಟ್ಗೆ ಉದ್ಘಾಟನೆ ಮಾಡಿದರೆ ಸಂತೋಷ ನಮಗೇನು ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ ಬಟ್ ಇವತ್ತು ಇದನ್ನೆಲ್ಲ ಯಾರು ಈ ನಮ್ರತೆ ಎಲ್ಲಿತ್ತು ಈ ನಮ್ರತೆ ನಡೆಸಲಿ ಇವತ್ತು ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಲಿ ಇವತ್ತು ಅವ್ರನ್ನ ಸ್ವೇರ್ ಇನ್ ಮಾಡಲಿ ಆಗ ಜನ ಒಪ್ತಾರೆ ಇವತ್ತು ನಾಳೆ ಬೆಳಗ್ಗೆ ಬೊಮ್ಮಾಯಿಯವ್ರನ್ನ ತೆಗೆದುಬಿಟ್ಟು ಅವ್ರನ್ನ ಸ್ವೇರಿಂಗ್ ಮಾಡಿದ್ರೆ ಅವ್ರ ಮಾತಿಗೆ ಅವರ ಮೋದಿಯವರ ನಮನಕ್ಕೆ ಅವರ ಆತ್ಮೀಯತೆಗೆ ಅದು ಗೌರವ ಇರ್ತದೆ ಬರೀ ಲಿಪ್ಸಿಂಪತಿ ರಾಜಕಾರಣದಲ್ಲಿ ಯಾರೂ ಕೇಳೋದಿಲ್ಲ